ಮಕ್ಕಳು ಹುಟ್ಟಿಕೊಳ್ತಾರೆ, ಅವರು ಮಕ್ಕಳು ಸುಕೃತದಿಂದ ಹುಟ್ಟಿಕೊಳ್ಳುವುದಲ್ಲ. ಬಹುಶಃ ಹಿಂದಿನ ಜನ್ಮದಲ್ಲಿ ಇವ ಸಾವಿರ ಗಟ್ಟಲೆ ಸಾಲ ತೆಗೆದುಕೊಂಡು ಅವನಿಗೆ ಕೊಡದೆ ಇದ್ದವರೇ ಮಕ್ಕಳಾಗಿ ಹುಟ್ಟು. ಈ ಜನ್ಮದಲ್ಲಿ ಅವನನ್ನು ಗೋಳಾಡಿಸಿ 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 ಅವರಿಗೆ ಋಣಪುತ್ರರು ಅಂತ ಕರೀರಿ. ನೀವು ಋಣಪುತ್ರರಲ್ಲ, ನೀವು ಕರ್ಮಪುತ್ರ. ಒಬ್ಬ ಮಗನಾದವ ಹೇಗೆ ವ್ಯವಹರಿಸ್ತಾನೆ, ಹೇಗೆ ತಂದೆಯೊಂದಿಗೆ ಬಾಂಧವ್ಯ ಇಟ್ಟುಕೊಳ್ತಾನೆ ಎನ್ನುವುದರಿಂದ ಅವ ಪೂರ್ವಜನ್ಮದ ಸುಕೃತದಿಂದ ಹುಟ್ಟಿದ್ದ ಅಥವಾ ಪೂರ್ವಜನ್ಮದ ವಿರೋಧಿಯೇ ಈ ಜನ್ಮದಲ್ಲಿ ಮಗನಾಗಿ ಹುಟ್ಟಿದ್ದ, ಎರಡೂ ಕಾರಣ ಇರ್ತದೆ. ಒಬ್ಬನನ್ನು ಗೋಡು ಹೊಯ್ದುಕೊಳ್ಳಿಕ್ಕೆ ಮಗನಾಗಿ ಹುಟ್ಟುವುದಕ್ಕಿಂತ ಒಳ್ಳೆಯ ಅವಕಾಶ ಬೇರೆ ಇದೆ. ಅವ ಬಹಳ ನಿರೀಕ್ಷೆ ಇಟ್ಟುಕೊಂಡಿರುವುದು, ನನ್ನ ಮಗ ಹಾಗಾಗಬೇಕು, ನನ್ನ ಮಗ ಹೀಗಾಗಬೇಕು. ಮಗ ದಾರಿ ತಪ್ಪಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾಗುತ್ತೆ. ನೀವು ಆಗಲ್ಲ. ಒಬ್ಬ ತಂದೆ ತಾಯಿ ನಿರೀಕ್ಷಿಸುವುದಕ್ಕಿಂತಲೂ ಹೆಚ್ಚಿನ ಮಟ್ಟದ ಯೋಗ್ಯತೆ ಉಳ್ಳವರು ನೀವು. ಅದಕ್ಕಿಂತಲೂ ಹೆಚ್ಚು. ಯಾಕೆ ನನ್ನಲ್ಲಿ ನೀವು ಕೇಳಲಿಲ್ಲ ಕಟ್ಟುವ ಮೊದಲು? ಇಲ್ಲ, ಸ್ವಲ್ಪ ಹೆದರಿಕೆ ಅಂತ ಹಾಗೆ ನಮ್ಮ ಮುಖದಲ್ಲಿ ಬಿಸಿ ಆಗ್ತದೆ. ಬೈತಾರೋ ಬೈತಾರೋ ಅದು ಬೇಕು. ಯಾವಾಗಲೂ ನನ್ನಲ್ಲೇ ಕೇಳ್ತಿದ್ರೆ ಹಳೆ ನೀರು ಕೊಚ್ಚಿ ಹೋದ ಮೇಲೆ ಹೊಸ ನೀರು ಬರ್ತದೆ. ನನ್ನ ನಂತರ ನೀವು ಇರುವುದಲ್ವ, ನೀವು ಮತ್ತೆ ಕೇಳಲಿಕ್ಕೆ ಬರ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಹಾಗಾಗಿ ಅನುಭವ ಎನ್ನುವುದು ಸಿದ್ಧಾಗಬೇಕಾದ್ರೆ ಕೆಲವು ಸಂತಿಕೆಯ ನಿರ್ಧಾರ ತೆಗೆದುಕೊಳ್ಳುವ ವಿವೇಕ ಬೇಕು. ಅದು ಬಂದಿದೆ ಎನ್ನುವಾಗ ನನ್ನ ಹೊಣೆ ಸ್ವಲ್ಪ ಕಡಿಮೆ ಆಯಿತು ಅಂತ ನನಗೆ ಸಂತೋಷ ಆಯ್ತು. ನಿಮ್ಮನ್ನು ಸುಕೃತ ಫಲದಿಂದ ಪಡೆದಿರ್ತೇವೆ. ನಿಮ್ಗೆ ಎಂತದು ತಲೆ ಬಿಸಿ ಕಟ್ಟಿದ್ದು ಸರಿಯೋ ತಪ್ಪ? ಅಯವನ್ನು ಬಂಧಿಸಿದ್ದು ಒಳ್ಳೆದಾಯ್ತು. ಒಳ್ಳೆದಾಯ್ತು ಕಟ್ಟಿದ ಮೇಲೆ ಒಂದು ಪರಿಣಾಮದ ಬಗ್ಗೆ ತಲೆ ಬಿಸಿ ಇರ್ತದೆ. ಕಟ್ಟಿದ್ರೆ ಕಾದಾಟ ಮಾಡಬೇಕು. ಕಾದಾಟ ಮಾಡಿದ್ರೆ ಯಾರು ಯಾರಿದ್ದಾರೆ ಕೀರಿಯರೆ ಕಡಗಳ
ಯೋಚನೆ ಮಾಡಿಬಿಟ್ಟು ಬಂದವ ದೊಡ್ಡವ ಚಕ್ರವರ್ತಿ ಪೀಠದ ಸಾಕೇತಪುರದ ಅಧಿಕಾರಿಯ ಸೇನೆ ಬಂದಿದೆ. ನಾವು ಯಾವಾಗ್ಲೂ ತಾಗುವುದಿದ್ರೆ ನಮಗಿಂತ ದೊಡ್ಡವರಿಗೆ ತಾಕಿ, ಸಣ್ಣವರಿಗೆ ತಾಕಿದ್ರೆ ನೋಡಿದವರು ಅಂತ ಹೇಳ್ತಾರೆ. ಸೋತ್ರ ಹೇಗೂ ಮರ್ಯಾದೆ ಹೋಗ್ತದೆ. ಗೆದ್ದು ಹೇಳಿದ್ರು ಹೋಗಿ ಹೋಗಿ ಅವನಿಗೆ ತಾಗಿ ಹೋಗಿ ಎಲ್ಲುದ ಬೇಕಿತ್ತೆ ಇವರಿಗೆ ಅಲ್ವಾ. ನಮಗಿಂತ ದೊಡ್ಡವರಿಗೆ ತಾಗಿದ್ರೆ ಅವರೊಂದಿಗೆ ಸೋತರು ಕೂಡ ನಮ್ಮ ಅನುಭವ ಹೆಚ್ಚಾಗ್ತದೆ ಹೋರಾಡಿದ ಅನ್ನುವ ಹೆಸರಿಟ್ಟ ಅಲ್ವಾ. ನಾವು ಸೋಲಿಕ್ಕಿಲ್ಲ, ಯಾಕೆ ಸೋಲಿಕ್ಕಿಲ್ಲ? ನಾವು ಜನ ಲೆಕ್ಕದಲ್ಲಿ ಹೊರಡುವುದಲ್ಲ, ಅಲ್ಲ, ನಮಗೆ ಎದೆಯ ಸ್ಥೈರ್ಯದ ಲೆಕ್ಕ ಉಂಟು. ಅದರಲ್ಲಿ ಯಾರೂ ಕೂಡ ಕಡಿಮೆ ಅಲ್ಲ, ಕಡಿಮೆ ಅಲ್ಲ. ಭೂತಳದಲ್ಲಿ ಯಾರಿದ್ದಾರೆ? ಯಾರಲ್ಲ, ನಾವು ಹೋಗ್ಲಿಲ್ಲ. ಯಾಕೆ? ನಾವು ಅನಿವಾರ್ಯ ಆಗ್ಲಿಲ್ಲ, ಹಾಗಾಗಿ ಹೋಗ್ಲಿಲ್ಲ. ಹೋಗ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ನಮ್ಗೆ ಶಕ್ತಿ ಇಲ್ಲ ಅಂತ ಅರ್ಥ. ಕ್ಷತ್ರಿಯ ಗುಣ ಇಲ್ಲ ಅನ್ನುವ ಹಾಗಿಲ್ಲ ಅಲ್ಲ. ಬರುವವರಾದ್ರೂ ಆಲೋಚನೆ ಮಾಡ್ತೇವೆ, ಇಂಥ ಊರಿಗೆ ನಾವು ಬರಬಾರ್ದು ಅಂತ ಅಲ್ಲಿಂದ ಹಿಂತಿರುಗಿ ಹೋಗ್ತಾರೆ. ಪುರ ರಕ್ಷಕನಾಗಿರುವಂತ ದೇವರು ಇಷ್ಟು ಗೊತ್ತಿ ಏನಪ್ಪ, ಬಹುಶಃ ಹೀಗಿರ್ಬೇಕು. ಈ ಕುರುಡರ ಊರಿನಲ್ಲಿ ಒಕ್ಕಣೆ ನಾಯಕ ಅಂತ ಒಂದು ಮಾತು. ಅದ್ಯಾಕೆ? ಯಾರಿಗೂ ಕಣ್ಣು ಕಾಣದೇ ಇರುವಲ್ಲಿ ಒಂದು ಕಣ್ಣು ಇರುವಲ್ಲಿ ದೊಡ್ಡವ. ಈ ರಾಮ ದೊಡ್ಡವನಾದಂತ ಹಾಗೆ ಅವನಿಗೆ ನಮ್ಮ ತಾಗುವವರು ಯಾರು ಸಿಗ್ಲಿಲ್ಲ. ವೀರರಿಹರೆಂಬ ಬಗೆಯ ರಾಮನಿಗೆ ತೋರುವೆ. ಜ್ಯೋತಿರ್ಮಯದಕ್ಕೆ ಬರುವಾಗ ಸ್ವಲ್ಪ ಬಿಸಿ ಅನುಭವ ಆಗ್ಬೇಕು. ಈ ಅನುಭವ ಹೇಗಾಗುವುದು ಅಂತ ಕೇಳಿದ್ರೆ, ಆನೆಯ ಬಲ ಉಂಟು, ಕುದುರೆಯ ಬಲ ಉಂಟು, ಪದಾರ್ಥಿಗಳ ಬಲ ಉಂಟು, ರಸಿಕರ ಬಲ ಉಂಟು, ಆಯುಧದ ಬಲ ಉಂಟು, ರಟ್ಟೆಯ ಬಲ ಉಂಟು. ಇದರಿಂದ ಅಲ್ಲ, ಇದರಿಂದ ನಾವು ಗೆದ್ದೇವೋ ಸೋಲ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ? ಎರಡೂ ಸಂಭವನೀಯವೇ, ಸೋಲ್ಲಿಕ್ಕೂ ಬಹುದು ಗೆಲ್ಲಿಕ್ಕೂ ಬಹುದು. ಆದ್ರೆ ಸೋಲುವುದಿಲ್ಲ ಎನ್ನುವ ವಿಶ್ವಾಸ ಹೇಗೆ ಗೊತ್ತುಂಟ? ನಮ್ಮ ಮನೆಯಲ್ಲಿ ಮಕ್ಕಳ ಅಪಾಯ. ನಮ್ಮ ಬಲವನ್ನು ಬಲ ಅಂತ ಹೇಳುವುದಲ್ಲ, ಅಲ್ಲವೇ ಅಲ್ಲ. ಯಾಕೆ? ಮಾನವ ಕೊಟ್ಟರೆ ಮನೆತನಕ, ದೇವರು ಕೊಟ್ಟರೆ ಕೊನೆತನಕ. ಹೌದು, ನಮ್ಮದೇನಿದ್ರು ಅಳಿದು ಹೋಗು. ಈಗ ಇರುವ ಶಕ್ತಿ ಯೌವನದಲ್ಲಿ ಇದ್ದದ್ದು ವಾರ್ಧಕ್ಯದಲ್ಲಿ ಇರ್ತದ? ಇಲ್ಲ. ಬಿಸಿ ರಕ್ತ ಕಡಿಮೆ ಆಗುವಾಗ ತನ್ನಷ್ಟಕ್ಕೆ ಶಕ್ತಿ ಕಡಿಮೆ ಆಗ್ತದೆ, ಎಲ್ಲದೂ ತಣ್ಣಗಾಗ್ತಾ ಬರ್ತದೆ. ಆದ್ರೆ ಯಾರಿಗೆ ಹುಟ್ಟೇ ಇಲ್ವೋ, ಯಾರು ಸಾವನ್ನು ಮೀರಿದ ಮೃತ್ಯುಂಜಯನು, ಯಾರು ಹುಟ್ಟಿಲ್ಲದ ಅಭಾವನು, ಯಾರಿಗೆ ಬಾಲ್ಯ ಕೌಮಾರ್ಯ ಯೌವನಾದಿಗಳಿಲ್ಲದ ಯೋಗೀಶ್ವರನು ಅಂತ ಪಾವನಾತ್ಮಕ ಭರ್ಗ. ಪಾಪ ಮಾಡಿದವರು ಏನ್ ಮಾಡ್ತಾರೆ? ಏನು ಪಾಪ ತೊಳೆದುಕೊಳ್ಳಿಕ್ಕೆ ಹೋಗಿ ಗಂಗೆಯಲ್ಲಿ ಮುಳುಗುತ್ತಾರೆ. ಹೌದೌದು, ಮೂರ್ತಿ ಮುಳುಗಬೇಕು ಅಂತ ಇಲ್ಲ. ಇಲ್ಲ, ಅವಳ ಒಂದು ಬಿಂದು ತಲೆಗೆ ಸೋಕಿದ್ರೆ ಸಾಕು, ಜನ್ಮ ಜನ್ಮಾಂತರದ ಪಾಪ ತೊಳೆದು ಹೋಗ್ತಾರೆ. ಹೌದೌದು, ಅಂತ ಗಂಗೆಯಲ್ಲಿ ಇದ್ದ ಬಂದದ್ದು ಮತ್ತೆ ನಮ್ಮ ದೇವರ ತಲೆಯಿಂದ ಬಂದದ್ದು. ತಡ ತಡನೆ ತುಮುಕುತಿ ಹಾ ಕಂಜಯನು ತರಿಸಿರುವ ಗಂಗಾಧರೇಶ್ವರ ಶಿವಶಂಕರ. ಇನ್ನ ಪಾಪ ಒಳ್ಳೇದು ದೇವರು ಅಷ್ಟು
ಭಾವ ಒಳ್ಳೇದುಂಟು, ರಾಗಕ್ಕೆ ಶಿವನೇ ಗಟ್ಟ. ರಾಗ ಯಾವುದುತ್ತ ಮುಖ್ಯ ಅಲ್ಲ, ಭಾವ ಒಳ್ಳೇದಿದ್ದ ಒಳ್ಳೇದು. ಅಲ್ಲಿಂದ ಹರಿದು ಬಂದವಳು, ಇಳಿದು ಬಂದವಳು ಮತ್ತೆ ಅಲ್ವಾ, ಒಂದು ಬಿಂದು ಸೋಕಿದ್ರೆ ಪಾವನವಾಗುತ್ತದೆ. ಅದನ್ನೇ ತಲೆಯಲ್ಲಿ ಧರಿಸಿಕೊಂಡ ಎಷ್ಟು ಪಾವನಾತ್ಮಕ ಇರ್ಲಿಕ್ಕಿಲ್ಲ. ಎಷ್ಟು ದೊಡ್ಡ ಕತ್ತಲೆಯ ರಾಶಿ ಇರ್ಲಿ, ಬಾಲ ಮಾಡ್ತಂಡ ನಮ್ಮ ಬೆಳಕು ಸಾಕಾಗುದಿಲ್ಲ. ಮಧ್ಯಾಹ್ನ ಬೇಕು ಅಂತ ಉಂಟ, ಕತ್ತಲೆಯನ್ನು ಹೊಗಲಾಡಿಸುವುದಿಲ್ವಾ? ಹೌದು, ಈ ಅಯೋಧ್ಯೆಯಿಂದ ಬಂದ ಸೇನೆಯ ಕತ್ತಲೆ ಎಷ್ಟು ದಟ್ಟವಾಗಿರಲಿ, ಕರ್ಕನ ಅನುಗ್ರಹದ ಕಿರಣ ಬಿದ್ದರೆ ಸಾಕು, ಕತ್ತಲೆ ಹಾರಿ ಹೋಗುತ್ತದೆ, ಹಾರಿ ಹೋಗುತ್ತದೆ. ಹೌದು, ನೋಡುವ ಯಾವ ನಾವು ಹೆಂಡು ಮಗ ಅಂತ ನೋಡ್ತೇವೆ. ಆವ ಪಟಪ ಪೌರುಷದ ಅಧಿಷ್ಠಾತ್ಮ ದೇವತೆಯಾದ ಪರಮೇಶ್ವರನ ಕಿಂಕರ್ಣಾದ ವೀರಮಣಿಯ ಮೈ ಮುಟ್ಟುವುದಕ್ಕೆ ಬರುವ ಪಟನನ್ನೊಮ್ಮೆ ನೋಡುವ ನೋಡುವ. ಅವನನ್ನು ತೂಕಕ್ಕಿಟ್ಟು ಅಳತೆ ಮಾಡಲಿಲ್ಲ, ನಾನು ಶಿವ ಭಕ್ತನಲ್ಲ. ಅವನ ಬೆವರಿಳಿಸಲಿಲ್ಲ, ಅವನ ಕಣ್ಣಿನಲ್ಲಿ ಕಣ್ಣೀರಿಸಲಿಲ್ಲ. ಕಣ್ಣೀರಿಸುವುದು ಬಿಡು, ಅಲ್ಲಿ ಕುಳಿತುಕೊಂಡಿದ್ದಾನಲ್ಲ ಯಾರು ಯಾರು ದೀಕ್ಷಾಬದ್ಧನಾಗಿ ಆ ರಾಮ ಇಲ್ಲಿಯವರೆಗೆ ಬರುವ ಹಾಗೆ ಮಾಡಲಿಲ್ಲ. ನಾನು ವೀರ ಮಡಿಯಲ್ಲ, ನಿರೀಕ್ಷೆಯಲ್ಲಿರೋ.